ಸಾರ್ವಜನಿಕರು ಸರ್ಕಾರದಿಂದ ಏನು ತಾನೇ ಬಯಸೋದಕ್ಕೆ ಸಾಧ್ಯ ಹೇಳಿ ಒಂದು ಒಳ್ಳೆ ರಸ್ತೆ ಕುಡಿಯೋ ನೀರು ಚರಂಡಿ ವ್ಯವಸ್ಥೆ ಪಾರ್ಕ್ ಸೇರಿದಂತೆ ಉಳಿದ ಮೂಲ ಸೌಕರ್ಯಗಳನ್ನು ಬಯಸುತ್ತಾರೆ ಆದರೆ ಇಲ್ಲಿನ ಜನರು ಸರ್ಕಾರ ಉತ್ತಮ ರಸ್ತೆಯನ್ನ ನಿರ್ಮಿಸುತ್ತೀವಿ ಅಂತ ಹೇಳಿದ್ರೂ ಕೂಡ ಹೈಕೋರ್ಟ್ ನಲ್ಲಿ ಸ್ಟೇ ಅನ್ನು ತಂದಿದ್ದಾರೆ ಅಷ್ಟೇ ಅಲ್ಲ ನಮಗೆ ಕಿರುಕುಳ ಕೊಟ್ಟು ಒಂದು ವೇಳೆ ಏನಾದರೂ ನೀವು ರಸ್ತೆಯನ್ನ ನಿರ್ಮಿಸಿದ್ರೆ ಸುಮ್ಮನೆ ಬಿಡೋದಿಲ್ಲ ನಾವು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಜನ ಕೋಲಾರ ಜಿಲ್ಲೆ ಬೆಂಗಳೂರಿಗೆ ಸಮೀಪ ಇರುವ ಜಿಲ್ಲೆ ಕೈಗಾರಿಕರಣದ ಪರಿಣಾಮ ಜಿಲ್ಲೆಯಲ್ಲಿನ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಇನ್ನು ಜಿಲ್ಲಾ ಕೇಂದ್ರ ಸ್ಥಾನವಾದ ಕೋಲಾರದಲ್ಲಿ ಜನ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ ಆದರೆ ಇಲ್ಲಿನ ರಸ್ತೆಗಳು ಮಾತ್ರ ಅದೇ ಸ್ಥಿತಿಯಲ್ಲಿವೆ ಜನ ಮತ್ತು ವಾಹನಗಳ ಅನುಕೂಲಕ್ಕಾಗಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಆದರೆ ಇದಕ್ಕೆ ಸ್ಥಳೀಯ ಕೆಲವು ವರ್ತಕರಿಂದ ವಿರೋಧ ವ್ಯಕ್ತವಾಗುತ್ತಿದೆ ನಗರದ ದೊಡ್ಡಪೇಟೆ ಅಮ್ಮವಾರಿಪೇಟೆ ಎಂಜಿ ರಸ್ತೆಯ ಅಗಲೀಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಇದೆ ಕೋಲಾರದ ಲೈನ್ಸ್ ಭವನದಲ್ಲಿ ವರ್ತಕರು ಮತ್ತು ವಕೀಲರು ರಸ್ತೆ ಅಗಲೀಕರಣಕ್ಕೆ ಸಂಬಂಧ ಚರ್ಚೆ ನಡೆಸಿದರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಕ್ಕೆ ವರ್ತಕರು ಸಹಕರಿಸುತ್ತಾರೆ ಆದರೆ ರಸ್ತೆ ಅಗಲೀಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಆದರೆ 2016 ರಲ್ಲಿ ಕೋರ್ಟ್ ನೀಡಿರುವ ತಡೆಯಾಜ್ಞೆ ಉಲ್ಲಂಘಿಸಿ ರಸ್ತೆಯನ್ನ ಅಗಲೀಕರಣ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಜಿಲ್ಲಾಡಳಿತ ಮಾಲೀಕರಿಗೆ ನಿರಂತರವಾಗಿ ಶೋಷಣೆ ಮತ್ತು ವಯದ ವಾತಾವರಣ ಸೃಷ್ಟಿಸುತ್ತಿದೆ ಅಂತ ವರ್ತಕರು ಆರೋಪಿಸಿದರು ಆಮೇಲೆ ವರ್ತಕ ಕುಟುಂಬಕ್ಕೆ ಒಂದು 5000 ರಿಂದ 6000 ಜನ ನೌಕರ ಕುಟುಂಬಗಳಿದೆ ಈ ಒಂದು ಅಂಶಗಳನ್ನು ಪರಿಗಣಿಸದೆ ನಮ್ಮ ನಗರಸಭೆಯ ಒಂದು ಯಾರು ಕಮಿಷನರ್ ಇದ್ದಾರೆ ಒಂದು ರೀತಿಯಲ್ಲಿ ನಮಗೆಲ್ಲ ಹಿಂಸೆ ಮಾಡ್ತಾ ಇದೆ ಅಂತ ನಮ್ಮ ಭಾವನೆ ಆಗಿದೆ ನಮ್ಮ ವರ್ತಕರ ಭಾವನೆ ಆಗಿದೆ ಹಾಗಾಗಿ ಕೋರ್ಟ್ಗಳಿಗೆ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಏನು ಕಾರ್ಯ ತಗೊಂಡಿದ್ರೋ ತತ್ಕ್ಷಣ ನಿಲ್ಲಿಸಬೇಕು ಅಂತ ನಾವು ಗಣ ಸರ್ಕಾರವನ್ನು ವಿನಂತಿಸ್ತಾ ಇದ್ದೀವಿ ಮಾಲೀಕರು ಹೈಕೋರ್ಟ್ ಮೊರೆ ಹೋದಾಗ ಕಟ್ಟಡಗಳಿಗೆ ಯಾವುದೇ ಹಾನಿ ಮಾಡಬಾರದು ಅಂತ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು ವಿನಾಕಾರಣ ನ್ಯಾಯಾಲಯದ ಆದೇಶಕ್ಕೆ ಮಾನ್ಯತೆ ನೀಡದೆ ಅಧಿಕಾರಿಗಳು ಕಟ್ಟಡದ ಮಾಲೀಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ವರ್ತಕರಿಗೆ ಪರಿಹಾರ ನೀಡಿದ್ರೆ ಮುಂದಿನ ಜೀವನಕ್ಕೆ ಉಪಯೋಗವಾಗುತ್ತದೆ ಎಂದು ಅವರು ಅಳಲನ್ನ ತೋಡಿಕೊಂಡ್ರು ಅಂಗಡಿ ಮಾಲೀಕರಿಗೆ ಬೇರೆ ಯಾವುದೇ ಉದ್ಯೋಗವಿಲ್ಲ ಅಂಗಡಿ ನಡೆದ್ರೆ ಮಾತ್ರ ಜೀವನ ನಡೆಸಲು ಸಾಧ್ಯ ಕನಿಷ್ಠ ಪಕ್ಷ ಜಿಲ್ಲಾಡಳಿತ ದೌರ್ಜನ್ಯ ನಡೆಸದೆ ಪರಿಹಾರವಾದರೂ ನೀಡಬೇಕು ಅಂತ ಒತ್ತಾಯಿಸಿದ್ರು ಆರು ಜಿಲ್ಲಾಧಿಕಾರಿಗಳು ಬಿಲ್ಡಿಂಗ್ ಅನ್ನು ಒಡೆಸಿದ್ರು ಅದೇ ರೀತಿ ಒಡೆಸಿದ್ರು ಅವರ ಸ್ವಂತ ಪಾಕೆಟ್ ನಿಂದ ಕೊಡಬೇಕು ಅಂತ ಹೇಳಿ ಹಾಸನ ಜಿಲ್ಲಾಧಿಕಾರಿಗಳಿಗೆ ಮತ್ತು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಈಗಾಗಲೇ ಆದೇಶ ಕೊಟ್ಟಿರುತ್ತದೆ ಆದರೂ ಸಹ ಇಲ್ಲಿನ ಜಿಲ್ಲಾಡಳಿತವು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವರ್ತಕರಿಗೆ ಈ ರೀತಿ ತೊಂದರೆ ಕೊಟ್ಟರೆ ವರ್ತಕರು ಸುಮ್ಮನೆ ಇರಲ್ಲ ಇದನ್ನು ಲೀಗಲಿ ಫೈಟ್ ಮಾಡ್ತಾರೆ ಅಂತಕಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಕೋಲಾರ ಕಿರಿದಾದ ರಸ್ತೆಗಳಲ್ಲಿ ಎದ್ದು ಬಿದ್ದು ಓಡಾಡುತ್ತಿರುವ ಸಾರ್ವಜನಿಕರ ಅವ್ಯವಸ್ಥೆಯನ್ನ ಗಮನದಲ್ಲಿ ಇರಿಸಿಕೊಂಡು ರಸ್ತೆಗಳ ಅಗಲೀಕರಣ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಆದರೆ ವರ್ತಕರು ಹೈಕೋರ್ಟ್ ಮೂಲಕ ತಡೆಯಾಜ್ಞೆ ತಂದು ರಸ್ತೆ ಅಗಲೀಕರಣಕ್ಕೆ ಅಡ್ಡಗಾಲು ಹಾಕುವುದರ ಮೂಲಕ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾಡಳಿತ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಅಗಲೀಕರಣಕ್ಕೆ ಮುಂದಾಗಲಿ ಅನ್ನೋದೇ ಇಲ್ಲಿನ ನಾಗರಿಕರ ಒತ್ತಾಯವಾಗಿದೆ ಆರ್ ಶ್ರೀನಿವಾಸ್ ಮೂರ್ತಿ ಪವರ್ ಟಿವಿ ಕೋಲಾರ